ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಮುಗಿದ ಮೇಲೆ ಬರುವಂತಹ ಒಂದು ವಿಶೇಷ ಹಬ್ಬ ಅಂದರೆ ಅದು ತುಳಸಿ ವಿವಾಹ ಅಥವಾ ಉತ್ಥಾನ ದ್ವಾದಶಿ ಕಾರ್ತಿಕ ಅಮಾವಾಸ್ಯೆ ಕಳೆದ ನಂತರ ಹನ್ನೆರಡನೇ ದಿನಕ್ಕೆ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಹಬ್ಬವನ್ನ ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಪೌರ್ಣಿಮೆಗಿಂತ ಮುಂಚೆ ಈ ಹಬ್ಬ ಬರುತ್ತೆ ಹಾಗಾದರೆ ಈ ವರ್ಷ ಈ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಯಾವ ದಿನದಂದು ಬಂದಿದೆ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಹಬ್ಬದ ದಿನ ತುಳಸಿಗೂ ಹಾಗೂ ವಿಷ್ಣುವಿಗೆ ವಿವಾಹವನ್ನು ಮಾಡಲಾಗತ್ತೆ ವಿಶೇಷವಾಗಿ ಮಂಟಪವನ್ನು ನಿರ್ಮಾಣ ಮಾಡಿ ತುಳಸಿ ಕುಂಡವನ್ನು ಅಲಂಕಾರ ಮಾಡಿ ತುಳಸಿ ಜೊತೆಗೆ ನೆಲ್ಲಿ ಕುಡಿಯನ್ನು ಇಟ್ಟು ನೆಲ್ಲಿ ನಾವು ವಿಷ್ಣುವಿನ ಸ್ವರೂಪವಾಗಿ ಆ ತುಳಸಿ ಕುಂಡದಲ್ಲಿ ಇಟ್ಟು ವಿವಾಹವನ್ನು ಮಾಡ್ತೀವಿ ಹಾಗಾದರೆ ಈ ವರ್ಷ ಈ ತುಳಸಿ ಹಬ್ಬವನ್ನು ಅಥವಾ ತುಳಸಿ ವಿವಾಹವನ್ನು ಯಾವ ದಿನದಂದು ಮಾಡಬೇಕು ಹಾಗೆ ದ್ವಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ನೋಡಿ ಈ ವರ್ಷ ತುಳಸಿ ವಿವಾಹವನ್ನು ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಶುಕ್ರವಾರದ ದಿನ ಆಚರಣೆ ಮಾಡಬೇಕಾಗತ್ತೆ ಇನ್ನು ದ್ವಾದಶಿ ತಿಥಿ ಆರಂಭವಾಗುವಂಥದ್ದು ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ದ್ವಾದಶಿ ತಿಥಿ ಅಂತ್ಯವಾಗುವಂಥದ್ದು ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆ ಆರು ನಿಮಿಷಕ್ಕೆ ತುಳಸಿ ಹಬ್ಬ ಇಪ್ಪತ್ನಾಲ್ಕನೇ ತಾರೀಕು ಇದ್ದರೂ ಕೂಡ ಸಂಜೆ ಏಳು ಗಂಟೆಯಷ್ಟರಲ್ಲಿ ದ್ವಾದಶಿ ತಿಥಿ ಅಂತ್ಯವಾಗುತ್ತೆ ಹಾಗಾಗಿ ಬೆಳಗ್ಗೆ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇಪ್ಪತ್ನಾಲ್ಕನೇ ತಾರೀಕು ಅಥವಾ ಸಂಜೆ ಏಳು ಗಂಟೆಯ ಒಳಗಡೆ ನೀವು ಪೂಜೆಯನ್ನು ಮುಕ್ತಾಯಗೊಳಿಸಬೇಕಾಗತ್ತೆ ಯಾಕೆ ಏಳು ಗಂಟೆ ನಂತರ ಪೂಜೆ ಮಾಡಬಾರ್ದು ಅಂತಂದರೆ ದ್ವಾದಶಿ ತಿಥಿ ಮುಕ್ತಾಯ ಆಗೋಗಿರುತ್ತೆ ಏಳು ಗಂಟೆ ಆದ ನಂತರ ಆಮೇಲೆ ನೀವು ಪೂಜೆ ಮಾಡಿದ್ರೂ ಕೂಡ ಸಂಪೂರ್ಣ ಫಲ ಅನ್ನೋದು ನಿಮಗೆ ಲಭಿಸೋದಿಲ್ಲ ಹಾಗಾಗಿನೇ ಯಾವುದೇ ಒಂದು ಅಮಾವಾಸ್ಯೆ ಪೂಜೆಯಲ್ಲಿ ಹುಣ್ಣಿಮೆ ಪೂಜೆಯಲ್ಲಿ ಆ ತಿಥಿ ಯಾವಾಗಿರುತ್ತೋ ಆ ಸಮಯದ ಒಳಗಡೆ ನೀವು ಪೂಜೆಯನ್ನು ಮಾಡಬೇಕು ಇನ್ನು ಈ ತುಳಸಿ ವಿವಾಹವನ್ನು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ ಇನ್ನು ಈ ವಿಡಿಯೋದಲ್ಲಿ ತುಳಸಿ ಹಬ್ಬ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು Loka Samasta Sukino Bhavantu.